ಬೆಂಗಳೂರಲ್ಲಿ ಎಷ್ಟು ರಸ್ತೆ ಗುಂಡಿಗಳಿವೆ, ಬಿಬಿಎಂಪಿ ಕೊಡ್ತಾ ಇರುವ ಲೆಕ್ಕ ಎಷ್ಟು ಗೊತ್ತಾ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಲ್ಲಿ ಈಗಾಗಲೇ ಆಯುಕ್ತರು ಹೇಳುವಂತಹ ಲೆಕ್ಕವೇ ಬೇರೆ, ಆದರೆ ನಿಜವಾಗಿಯೂ ಇರುವಂತಹ ಗುಂಡಿಗಳ ಲೆಕ್ಕವೇ ಬೇರೆ. ಹಾಗಾದ್ರೆ ಬಿಬಿಎಂಪಿ ಈಗ ಕೊಡ್ತಾ ಇರುವ ಲೆಕ್ಕ ಎಷ್ಟು, ಆದರೆ ನಿಜವಾಗಿ ಕೂಡ ಇರುವಂತಹ ರಸ್ತೆ ಗುಂಡಿಗಳು ಎಷ್ಟು, ಇದರ ಬಗ್ಗೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜಧಾನಿಯಲ್ಲಿ ಈ ವರ್ಷದ ಮಳೆಗೆ ಸಿಕ್ಕಾಪಟ್ಟೆ ಗುಂಡಿಗಳಾಗಿದೆ, ಸುಮಾರು 2000 ಗುಂಡಿಗಳಿದೆ ಅನ್ನೋದು ಬಿಬಿಎಂಪಿಯ ಲೆಕ್ಕಾಚಾರ. ಬಿಬಿಎಂಪಿ ಹೇಳ್ತಾ ಇರುವ ಲೆಕ್ಕ ಇದು. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಈ ಒಂದು ಲೆಕ್ಕವನ್ನ ಹೇಳಿದ್ದಾರೆ. ಸುಮಾರು 2000 ಲೆಕ್ಕ ಇದೆ, ಗುಂಡಿಗಳಿದೆ ಅನ್ನುವಂತಹ ಲೆಕ್ಕವನ್ನ ಹೇಳಿದ್ದಾರೆ. ಆದ್ರೆ ನಿಜವಾಗಿಯೂ ಬೆಂಗಳೂರಲ್ಲಿ ಎಷ್ಟು ರಸ್ತೆ ಗುಂಡಿಗಳಿವೆ, ಒಂದೊಂದು ಏರಿಯಾಗಳಲ್ಲಿ ಎಷ್ಟು ರಸ್ತೆ ಗುಂಡಿಗಳಿವೆ ಅಂತ ಯೋಚನೆ ಮಾಡಿದ್ರೆ ಬಿಬಿಎಂಪಿ ಯಾಕೆ ಈ ರೀತಿಯಾದಂತಹ ವರ್ತನೆಯನ್ನ ಮಾಡ್ತಾ ಇದೆ, ಯಾರಿಗೋಸ್ಕರ ಈ ರೀತಿಯ ಕಳ್ಳಾಟ ಮಾಡ್ತಾ ಇದೆ ಅನ್ನುವ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಈಗಾಗಲೇ ತುಷಾರ್ ಗಿರಿನಾಥ್ ಅವರು ಹೇಳುವ ಪ್ರಕಾರ ಆಲ್ಮೋಸ್ಟ್ ಬಿಬಿಎಂಪಿಯಲ್ಲಿ, ಅಂದ್ರೆ ಈ ಒಂದು ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳನ್ನ ಲೆಕ್ಕಾಚಾರ ಮಾಡಿದ್ರೆ 2000. ಆದ್ರೆ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಕಳ್ಳ ಆಟ ಬಟ ಬಯಲಾಗಿದೆ. ರಸ್ತೆ ಗುಂಡಿಗಳ ಬಗ್ಗೆ ಬಿಬಿಎಂಪಿ ಸುಳ್ಳು ಲೆಕ್ಕವನ್ನ ನೀಡ್ತಾ ಇದೆ. ಬಿಬಿಎಂಪಿ ಸುಳ್ಳು ಲೆಕ್ಕ ಹೇಗೆ ಕೊಟ್ಟಿದೆ? ಪಾಲಿಕೆಯ ಚೀಫ್ ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರೇ ಈಗ 2000 ಗುಂಡಿಗಳಿದೆ ಅಂತ ಹೇಳಿದ್ರಲ್ಲ, ಈ ಎಲ್ಲಾ ಲೆಕ್ಕ ಸುಳ್ಳು. ಸುಮಾರು 2000 ಗುಂಡಿಗಳಿವೆ ಅಂತ ಹೇಳ್ತಾರೆ ಬಿಬಿಎಂಪಿಯ ಚೀಫ್ ಕಮಿಷನರ್. ಆದ್ರೆ ನ್ಯೂಸ್ 18 ಮಾಡಿರುವ ಈ ಗ್ರೌಂಡ್ ರಿಯಾಲಿಟಿಯೇ ಬೇರೆ ಇದೆ. ನ್ಯೂಸ್ 18 ಬಿಚ್ಚಿರ್ತಾ ಇದೆ ಪಾಲಿಕೆಯ ಗುಂಡಿ ಕಳ್ಳಾಟ. ಈಗ ಎಷ್ಟಿದೆ ಗುಂಡಿ? ಇಡೀ ಬೆಂಗಳೂರಲ್ಲಿ 2000 ಅಂತ ಹೇಳ್ತಾರೆ, ಆದ್ರೆ RR ನಗರದ ವಲಯದಲ್ಲೇ 2500 ಗುಂಡಿ ಇದೆ. ಬಹಿರಂಗವಾಗಿ ಇದರ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಜಂಟಿ ಆಯುಕ್ತರಾಗಿರುವ ಅಜಯ್ ಅವರು. ತಮ್ಮ ವಲಯದಲ್ಲಿ 2500 ಅಧಕ ಗುಂಡಿಗಳಿದೆ. ನ್ಯೂಸ್ 18 ಬಳಿ 2500 ಗುಂಡಿಗಳು RR ನಗರದ ವಲಯದಲ್ಲೇ ಇದೆ ಅನ್ನೋದನ್ನ ಜಂಟಿ ಆಯುಕ್ತ ಅಜಯ್ ಅವರೇ ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ಬಿಬಿಎಂಪಿಯ ಕಮಿಷನರ್ ಆಗಿರುವ ತುಷಾರ್ ಗಿರಿನಾಥ್ ಅವರು ಕೊಟ್ಟ ಲೆಕ್ಕ ಏನು? 2000 ರೂಪಾಯಿ ಇಡೀ ಬೆಂಗಳೂರಲ್ಲಿ. ಆದ್ರೆ RR ನಗರದಲ್ಲೇ 2500 ಹೆಚ್ಚಿನ ಗುಂಡಿಗಳಿದೆ ಅಂತ ಹೇಳಿದ್ರೆ ಯಾರನ್ನ ಒಂದು ಇಲ್ಲಿ ರೀತಿಯಾದ ಈ ರೀತಿಯಾದಂತಹ ವರ್ತನೆಯಿಂದ ಯಾರನ್ನ ಮೆಚ್ಚಿಸಲು ಹೊರಟಿದ್ದಾರೆ? ಈ ರೀತಿಯಾದಂತಹ ಕಳ್ಳಾಟ ಯಾಕೆ? ಇಡೀ ಒಂದು ರಸ್ತೆ ಗುಂಡಿಯ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಿಯಾಲಿಟಿ ಗ್ರೌಂಡ್ ರಿಪೋರ್ಟ್ ನಲ್ಲಿ ಕಂಡು ಬಂದಂತಹ ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಇಲ್ಲಿ ಬಯಲಾಗಿದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ 2000 ಗುಂಡಿಗಳು ಇದೆ ಇಲ್ಲಿ ಬಿಬಿಎಂಪಿಯಲ್ಲಿ, ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಯ ಈ ಒಂದು ಬೆಂಗಳೂರಿನ ರಸ್ತೆಯಲ್ಲಿ ಅಂತ ಹೇಳಿ. ಹಾಗಾದ್ರೆ ಅವ್ರು ಹೇಳಿದ್ದೇನು, ಅವರ ಲೆಕ್ಕ ಏನು ಒಂದ್ಸಲ ನೀವೇ ನೋಡಿ. ಇದು ಲೆಕ್ಕ ಮಾಡ್ಲಿಕ್ಕೆ ಹೋದ್ರೆ ನಾವು ಇದುವರೆಗೂ 1 ಏಪ್ರಿಲ್ ಇಂದ ಒಂದು 4000 ಗುಂಡಿಗಳು ಮುಚ್ಚಿರ್ಬೋದು. 4500 ಉಳಿದಿದೆ, 2000 ಉಳಿದಿದೆ. 4000ಕ್ಕಿಂತ ಜಾಸ್ತಿ 6000 ಮುಚ್ಚಿದ್ದೀವಿ. ಮತ್ತು ಈಗ 1600 ವಾರ್ಡ್ ರೋಡ್ಸು, 780 ಗುಂಡಿ ನಮ್ಮ ಇದರಲ್ಲಿ ಮೇಜರ್ ರೋಡ್ನಲ್ಲಿ ರಸ್ತೆ ಗುಂಡಿ ಗಮನದಲ್ಲಿ ಬಂದಿದೆ. ಅಂದರೆ ನಾಗರಿಕರು ಮತ್ತು ನಮ್ಮವರು ಸ್ವಯಂ ಪ್ರೇರಿತಾಗಿನೂ ಕೂಡ ಅವರು ಮಾಡ್ಬೋದು, ಆದರೆ ಅದನ್ನು ಬಿಟ್ಟು ಕೂಡ 4-5 ಪಟ್ಟಿರ್ಬೋದು. ಈಗ ಮುಚ್ಚಿದ್ದು ಲೆಕ್ಕ ಮಾಡ್ಲಿಕ್ಕೆ ಹೋದರೆ ನಾವು ಇದುವರೆಗೂ 1 ಏಪ್ರಿಲ್ ಇಂದ ಒಂದು 4000 ಗುಂಡಿಗಳು ಮುಚ್ಚಿರ್ಬೋದು. 4500 ಉಳಿದಿದೆ, 2000 ಉಳಿದಿದೆ. 4000ಕ್ಕಿಂತ ಜಾಸ್ತಿ 6000 ಮುಚ್ಚಿದ್ದೀವಿ. ಮತ್ತು ಈಗ 1600 ವಾರ್ಡ್ ರೋಡ್ಸು, 780 ಗುಂಡಿ ನಮ್ಮ ಇದರಲ್ಲಿ ಮೇಜರ್ ರೋಡ್ನಲ್ಲಿ ರಸ್ತೆ ಗುಂಡಿ ಗಮನದಲ್ಲಿ ಬಂದಿದೆ. ಅಂದರೆ ನಾಗರಿಕರು ಮತ್ತು ನಮ್ಮವರು ಸ್ವಯಂ ಪ್ರೇರಿತಾಗಿನೂ ಕೂಡ ಅವರು ಮಾಡ್ಬೋದು, ಆದರೆ ಅದನ್ನು ಬಿಟ್ಟು. ಪಾಪ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಲೆಕ್ಕ ಕೊಟ್ಟರು 6500ದಷ್ಟು ನಾವು ಈಗಾಗಲೇ ಗುಂಡಿಗಳನ್ನು ಮುಚ್ಚಿದ್ದೇವೆ, ಇನ್ನೊಂದು 2000 ಇರಬಹುದು ಅಂತ ಇಲ್ಲೇ ಲೆಕ್ಕ ತಪ್ಪಿದೆ. ಆದರೆ RR ನಗರ ವಲಯದ ಜಂಟಿ ಆಯುಕ್ತರಾಗಿರುವಂತಹ ಅಜಯ್ ಅವರು ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ. ಆ ವಲಯದಲ್ಲಿ 2500ದಷ್ಟು ಗುಂಡಿಗಳು ಇದೆ ಅಂತ ಹೇಳಿ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ವಿವರಣೆ ಕೊಟ್ಟಿದ್ದಾರೆ ನೋಡಿ. ಸಮರೋಪಾದಿಯಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಡೆಡ್ ಲೈನ್ ಒಳಗಾಗಿ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಶತಪ್ರಯತ್ನವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗ ಇಲ್ಲೂ ಅಂದ್ರೆ ಈ RR ನಗರ ವಲಯದ ನಾಯಂಡಹಳ್ಳಿ ಜಂಕ್ಷನ್ ನಲ್ಲಿರುವಂತಹ ರಣಗುಂಡಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಮುಕ್ತಿಯನ್ನ ನೀಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗಿ ರಸ್ತೆ ಗುಂಡಿಯನ್ನ ಮುಚ್ತಾ ಇದ್ದಾರೆ ಪಾಲಿಕೆ ಅಧಿಕಾರಿಗಳು ಅನ್ನುವಂಥದ್ದು ಇಲ್ಲಿ ನಮ್ಮ ಮುಂದಿರುವಂತಹ ಪ್ರಶ್ನೆ. ಇಲ್ಲಿ RR ನಗರ ವಲಯದ ಜಂಟಿ ಆಯುಕ್ತರಾಗಿರುವಂತಹ ಅಜಯ್ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ.
ಯಾವ ರೀತಿಯಾಗಿ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಖುದ್ದು ಅವ್ರನ್ನ ಕೇಳೋಣ. ಸರ್, ರಸ್ತೆ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ರಿ, ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇಲೆ ಯಾವ ರೀತಿಯಾಗಿ ನಡೀತಾ ಇದೆ? ಈಗ ನಮ್ಮ ಆರ್ ಆರ್ ನಗರ್ ವಲಯ ವ್ಯಾಪ್ತಿಯಲ್ಲಿ ಕಳೆದ ಭಾನುವಾರದಂದು ನಮ್ಮ ಡಿಸಿಎಂ ಸಾಹೇಬರ ಒಂದು ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಮುಖ್ಯ ಆಯುಕ್ತ ತುಷಾರ್ ಸರ್ ಅವರ ನಿರ್ದೇಶನದ ಮೇರೆಗೆ ನಾವು ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕಾದಂತ ಒಂದು ಪಣ ತೊಟ್ಟು ಈ ಒಂದು ಕಾರ್ಯಕ್ಕೆ ಕೈಯಿಟ್ಟಿದ್ದೀವಿ. ನಾವು ಕಳೆದ ಒಂದು 6 ತಿಂಗಳಿಂದ ಒಂದು 2,000 ಪೋರ್ಟಲ್ಸ್ ನ ಮುಚ್ಚಿದೀವಿ, ಇನ್ನು ಒಂದು 500 ಪೆಂಡಿಂಗ್ ಇದೆ ನಮ್ಮ ಒಂದು ಮಾಹಿತಿ ಪ್ರಕಾರ. ನಿಮ್ಮ ಬಿಬಿಎಂಪಿ ಚೀಫ್ ಕಮಿಷನರ್ ಹೇಳ್ತಾರೆ ಬೆಂಗಳೂರಿನಲ್ಲಿ ಇರೋದೇ 2,000 ಗುಂಡಿ ಅಂತ, ಆದ್ರೆ ಈಗ ಪ್ರತಿ ವಲಯದಲ್ಲಿ ಗುಂಡಿ ಮುಚ್ಚೋದಕ್ಕೆ ಶುರುವಾದ ಮೇಲೆ 1,000 ಗುಂಡಿ ಮುಚ್ಚಿದೀವಿ ಅಂತ ಜೋನಲ್ ಕಮಿಷನರ್ ಹೇಳ್ತಾ ಇದಾರೆ, ನೀವೀಗ 2,000 ಗುಂಡಿ ಅಂತ ಹೇಳ್ತಾ ಇದ್ದೀರಿ. ಒಂದ್ ಲೆಕ್ಕ ಅಂದ್ರೆ ಜನಸಾಮಾನ್ಯರಿಗೆ ಹೇಳೋದಕ್ಕೆ ಒಂದ್ ಲೆಕ್ಕ, ಇಲ್ಲಿ ವಾಸ್ತವವಾಗಿರೋದು ಇನ್ನೊಂದ್ ಲೆಕ್ಕ ಅಂತನ. ಕರೆಕ್ಟ್. ಈಗ ನಾವೇನ್ ಹೇಳ್ತೀವಿ ಅಂದ್ರೆ ವಾರ್ಡ್ ಗುಂಡಿಗಳೇನಿದೆ ಅದು ಒಂದು ಸೀಮಿತ ನಂಬರ್ಗೆ ಸೀಮಿತವಾಗಿರಲ್ಲ, ಅದು ಒಂದು ಸ್ಟೇಟ್ ಸ್ಟಾಟಿಕ್ ನಂಬರ್ ಅಲ್ಲ, ಅದು ಪ್ರತಿದಿನ ಬರ್ತಾ ಇರುತ್ತೆ, ಪ್ರತಿದಿನ ಆಗ್ತಾ ಇರುತ್ತೆ ಎಲ್ಲಾದ್ರೂ ಅದು ರಸ್ತೆ. ಈಗ 1,000 ಕಿಲೋಮೀಟರ್ ಒಂದು ವಲಯದಲ್ಲಿ ರಸ್ತೆಗಳಿದೆ ಅಂತ ಹೇಳಿದ್ರೆ ಪ್ರತಿದಿನ ಅದು ಗುಂಡಿಗಳು ಬರುವ ಒಂದು ಸಂಭವ ಇದೆ. ನಾವು ಹೇಳ್ತಿರೋದು ಹೈಕೋರ್ಟ್ಗೂ ನಾವು ಇದನ್ನು ಸಬ್ಮಿಟ್ ಮಾಡಿದೀವಿ, ಲಾಸ್ಟ್ 6 ಮಂತ್ಸ್ ಅಲ್ಲಿ ಹೇಳ್ತಿರೋದು ನಾನು 2,500 ಐಡೆಂಟಿಫೈ ಮಾಡಿದೀವಿ, 2,000 ಮುಚ್ಚಿದೀವಿ. ಪೆಂಡಿಂಗ್ ಇರತಕ್ಕಂಥ ಗುಂಡಿಗಳು 500 ಅಷ್ಟೇ ಸದ್ಯಕ್ಕೆ ನಮ್ಮ ವ್ಯಾಪ್ತಿ ಪ್ರಕಾರ, ನಮ್ಮ ಮಾಹಿತಿ ಪ್ರಕಾರ. ಆದರೆ ಜನಸಾಮಾನ್ಯರಿಗೆ ರಸ್ತೆ ಗುಂಡಿ ಗಮನ ಅಂತ ಆಪ್ ಇದೆ, ಆ ಆಪ್ ಮುಖಾಂತರ ಅವರು ಕರೆಕ್ಟ್ ಆಗಿ ಎಲ್ಲಾದ್ರೂ ಗುಂಡಿ ಕಾಣಿಸಿದ್ರೆ ಅದನ್ನ ಅವರು ಮೊಬೈಲಲ್ಲಿ ತೆಗಿಬಹುದು, ಮೊಬೈಲಲ್ಲಿ ಹಾಕ್ಬಹುದು. ಅದರಲ್ಲಿ ನಮ್ಗೆ 400 ಬಂದಿದೆ, ಅದರಲ್ಲಿ 300 ಪ್ರಗತಿಯಲ್ಲಿದೆ. ಆರ್ಆರ್ ನಗರ ಚೀಫ್ ಇಂಜಿನಿಯರ್ ಅವರನ್ನು ಕೂಡ ಮಾತಾಡ್ಸೋಣ. ಮೇಡಮ್, ರಸ್ತೆ ಗುಂಡಿ ಮುಚ್ಚುವಾಗ ಒಂದು ಸೈಂಟಿಫಿಕ್ ಆಗಿರುವಂತ ಮಾದರಿಯನ್ನ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಈ ಆಸ್ಫಾಲ್ಟಿಂಗ್ ಮೆಟೀರಿಯಲ್ ಏನಿದೆ ಇದು ಇಷ್ಟೇ ಟೆಂಪರೇಚರ್ ಗೆ ಏನು ಹೀಟ್ ಇರಬೇಕು ಅಂತ ಆ ಎಲ್ಲ ಮಾನದಂಡಗಳನ್ನ ಫಾಲೋ ಮಾಡ್ತಾ ಇದ್ದೀವಿ. ಗುಂಡಿ ಮುಚ್ಚತಾ ಇದ್ದೀರಲ್ವಾ, ಇದನ್ನ ಎಷ್ಟು ಟೆಂಪರೇಚರ್ ಅಲ್ಲಿ ಮಾಡ್ತಾ ಇದ್ದೀರಿ? ಇದು ನಾವು ಲೇಯಿಂಗ್ ಟೆಂಪರೇಚರ್ 140 ಇರುತ್ತೆ, ಆಮೇಲೆ ರೋಲ್ ಮಾಡ್ಬೇಕಾದ್ರೆ 90 ಡಿಗ್ರೀಸ್ ಮಿನಿಮಮ್ ಇರಲೇಬೇಕು. ಆ ತರ ನಾವು ನೋಡಿಕೊಂಡು ಮಾಡ್ತೀವಿ, ಅದರಿಂದ ನಮಗೆ ಹಾಟ್ ಸೀಸನ್ ಅಲ್ಲಿ ಸಮಸ್ಯೆ ಇರಲ್ಲ ಮಾಡ್ತೀವಿ, ಕೋಲ್ಡ್ ಸೀಸನ್ ಅಲ್ಲಿ ಸ್ವಲ್ಪ ನಾವು ಅದನ್ನ ನೋಡಿಕೊಂಡು ಅದರಿಂದ ಅದಕ್ಕೆ ತಕ್ಕನಾಗಿ ನಾವು ಆಸ್ಫಾಲ್ಟ್ ಮಾಡ್ತೀವಿ. ಕೋಲ್ಡ್ ಸೀಸನ್ ಅಲ್ಲಿ ಟೆಂಪರೇಚರ್ ಮತ್ತೆ ಜಾಸ್ತಿ ಮಾಡಬೇಕು? ಇಲ್ಲ ಇಲ್ಲ, ಅದಕ್ಕೆ ನಾವು ಆಗ ಬಿಸಿಲು ಇದ್ದಾಗ ಜಾಸ್ತಿ ಮಾಡ್ತೇವೆ. ಬಿಸಿ ಇದ್ದಾಗ ಚೆನ್ನಾಗಿ ಬಿಸಿಲಿರೋದ್ರಿಂದ ಹಾಟ್ ಟೆಂಪರೇಚರ್ ಮೇಂಟೈನ್ ಆಗುತ್ತೆ, ನಾವು ಲೇ ಮಾಡಿದ್ರು ಅದು ನಿಲ್ಲುತ್ತೆ. ಪ್ರತಿ ವಲಯದಲ್ಲೂ ಕೂಡ 1,500-2,000 ಗುಂಡಿ ಬಿದ್ದಿದೆ ಅನ್ನುವಂತ ಮಾಹಿತಿಯನ್ನ ಝೋನಲ್ ಕಮಿಷನರ್ ಗಳು ಹೇಳ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ ಐಟಿ. ನೋಡಿ, ಈ ದೃಶ್ಯಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ವಲ್ಲ, ಗುಂಡಿ ಮುಚ್ಚುವ ಕಾರ್ಯವೈಖರಿ ಹೇಗೆ, ಆಕ್ಚುಲಿ ಯಾವ ರೀತಿಯಾಗಿ ಗುಂಡಿಯನ್ನ ಮುಚ್ಚಬೇಕು, ಅದಕ್ಕೆ ಬೇಕಾದಂತಹ ಟೆಂಪರೇಚರ್ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಕರೆಕ್ಟ್ ಆದಂತಹ ಮಾನದಂಡಗಳನ್ನ ಇಟ್ಕೊಂಡು ಗುಂಡಿ ಮುಚ್ಚಬೇಕು. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಗುಂಡಿ ಮುಚ್ಚತಾ ಇದ್ದಾರೆ, ಈಗಾಗಲೇ ಕೋಲ್ಡ್ ಟೆಂಪರೇಚರ್ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಹೇಗೆ ಗುಂಡಿಯನ್ನ ಮುಚ್ಚಬೇಕು ಅನ್ನುವಂಥದ್ದು ವೈಜ್ಞಾನಿಕವಾಗಿ ಇಲ್ಲಿ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅನ್ನುವಂತಹ ಉತ್ತರ ಕೂಡ ಸಿಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಗುಂಡಿಗಳನ್ನ ಮುಚ್ಚುವ ಕಾರ್ಯ ಸಾಗ್ತಾ ಇದೆ, ಆದ್ರೆ ಅಷ್ಟೇ ಪ್ರಮಾಣದಲ್ಲಿ ಮತ್ತೆ ಮತ್ತೆ ಗುಂಡಿಗಳು ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಕಾರಣ, ಈಗಾಗಲೇ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗುಂಡಿಗಳು ಆಗ್ತಾವೆ. ಯಾಕೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಇಲ್ಲಿ ಕಾಮಗಾರಿ ಆಗ್ತಾ ಇಲ್ಲ, ವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗದೆ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಈ ರೀತಿಯ ತೇಪೆ ಹಚ್ಚುವ ಕೆಲಸನೇ ಮಾಡ್ತಾ ಇದ್ರೆ ರಸ್ತೆ ಗುಂಡಿಗಳು ಇನ್ನಷ್ಟು ಬೀಳುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗಾಗಲೇ ನೀವು ನೋಡ್ತಾ ಇರುವಂತಹ ದೃಶ್ಯ, ಆರ್ ಆರ್ ನಗರದ ವಲಯದಲ್ಲಿ ಈಗಾಗಲೇ ಗುಂಡಿಗಳು ಸಾಕಷ್ಟು ಇದೆ, 2,500 ಗುಂಡಿಗಳು ಅಲ್ಲೇ ಇದೆ ಅನ್ನೋದನ್ನ ಈಗಾಗಲೇ ಅಲ್ಲಿನ ಜಂಟಿ ಆಯುಕ್ತರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಅದನ್ನು ಮುಚ್ಚುವಂತಹ ಕೆಲಸ ಆಗ್ತಾ ಇದೆ, ಆದ್ರೆ ಹೇಗೆ ಮುಚ್ಚಬೇಕು, ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಅದನ್ನ ಕೆಲಸ ಮಾಡಬೇಕಾಗುತ್ತೆ, ಬಟ್ ಅಂತಹ ಯಾವ ಕಾರ್ಯ ಕೂಡ ನಡೀತಾ ಇಲ್ಲ. ಒಂದ್ಸಲ ಈಗಾಗಲೇ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇಲ್ಲಿ ಆ ರೀತಿಯ ಅಂತಹ ಒಂದು ತೇಪೆ ಹಚ್ಚುವ ಕೆಲಸವನ್ನ ನಡೆಸಲಾಗ್ತಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಇಲ್ಲಿ 2 ವಿಚಾರ. 1, ಗುಂಡಿ ತುಂಬಾ ಕಡಿಮೆ ಇದೆ 2,000 ಅಂತ ಕಮಿಷನರ್ ಹೇಳ್ತಾರೆ, ಒಂದೇ ವಲಯದಲ್ಲಿ 2,500 ಗುಂಡಿಗಳು ಇದೆ ಅಂತ ಹೇಳಿ ಏನು ಉಪಾಯುಕ್ತರು ಅದರ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂತಹ ಕಳ್ಳಾಟ ಅನ್ನೋದು ಒಂದ್ ಕಡೆ, ಆದ್ರೆ ಆಯ್ತಪ್ಪ ಗುಂಡಿಗಳಿದೆ ಮುಚ್ಚುವ ಕೆಲಸ ಮಾಡ್ತೀವಿ ಅಂತಾನೆ ಹೇಳುವ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಇವುಗಳನ್ನ ಮುಚ್ಚುವಂತಹ ಕೆಲಸಗಳು ನಡೀತಾ ಇರುವುದು? ಹೌದು, ಖಂಡಿತ ನವಿತಾ. ಬಿಬಿಎಂಪಿ ಅಧಿಕಾರಿಗಳಲ್ಲಿ ಅಧಿಕಾರಿ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳ ನಡುವೆ ಯಾವುದೇ ರೀತಿಯಾಗಿರುವಂತಹ ಸಮನ್ವಯತೆ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಮಾಧ್ಯಮಗಳ ಮುಂದೆ ಬಂದು
ಹೇಳ್ತಾರೆ ಅಂದ್ರೆ ಬೆಂಗಳೂರಿನಲ್ಲಿ ಇರೋದೇ ಕೇವಲ ಎರಡು ಮಾತ್ರ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಆದ್ರೆ ಯಾವಾಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ವಾರ್ನಿಂಗ್ ಕೊಟ್ಟು ಅಮೆರಿಕ ಪ್ರವಾಸಕ್ಕೆ ಹೋಗ್ತಾರೋ, ನಾನು ಬರೋಷ್ಟೊತ್ತಿಗೆ ಎಲ್ಲಾ ಗುಂಡಿ ಮುಕ್ತ ಆಗಿರ್ಬೇಕು ಅನ್ನುವಂತ ಒಂದು ಆ ಟಾಸ್ಕ್ ಅನ್ನ ಬಿಬಿಎಂಪಿ ಅಧಿಕಾರಿಗಳಿಗೆ ಯಾವಾಗ ಕೊಟ್ಟು ಹೋಗ್ತಾರೋ ಅವಾಗ ಬಿಬಿಎಂಪಿ ಎಲ್ಲಾ ವಲಯದಲ್ಲಿರುವಂತ ವಾರ್ಡ್ ಮಟ್ಟದಿಂದ ಹಿಡಿದು ಆ ಹಿರಿಯ ಅಂದ್ರೆ ಬಿಬಿಎಂಪಿ ಹಿರಿಯ ಅಧಿಕಾರಿವರೆಗೂ ಕೂಡ ಸಂಪೂರ್ಣವಾಗಿ ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗುವಾಗ ಬಿಬಿಎಂಪಿ ಬೆಂಗಳೂರಿನಲ್ಲಿರುವಂತ ಗುಂಡಿಯ ನರಕ ದರ್ಶನ ಅಸಲಿ ದರ್ಶನ ಜನರಿಗೆ ಆಗ್ತಾ ಹೋಗುತ್ತೆ. ಅಂದ್ರೆ ಚೀಫ್ ಕಮಿಷನರ್ ಹೇಳಿರುವಂತದ್ದು 2000 ಗುಂಡಿಗಳು ನಗರದಲ್ಲಿದೆ ಅಂತ. ಆದ್ರೆ ಪ್ರತಿ ವಲಯದಲ್ಲೂ ಕೂಡ 2000-3000 ಗುಂಡಿ ಇದೆ ಅಂತ ವಲಯ ಟಿ ಆಕ್ಟರ್ ಇರ್ಬೋದು, ಚೀಫ್ ಇಂಜಿನಿಯರ್ ಗಳಿರ್ಬೋದು, ಒಮ್ಮಟದಲ್ಲಿ ಇರುವಂತ ಎ ಡಬ್ಬಲ್ ಇನ್ನೂ ಕೂಡ 7-8 ವಲಯಗಳಿದಾವೆ. ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲ ವಲಯದಲ್ಲೂ. ಎಸ್, ಅವರ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಈಗಾಗಲೇ ಅವರನ್ನ ಸಂಪರ್ಕಿಸುವಂತಹ ರೀತಿಯಲ್ಲಿ. ಈಗ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ಅಂದ್ರೆ ಹೇಗೆ ಕಾಮಗಾರಿಯನ್ನ ಮಾಡಬೇಕು, ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಇಲ್ಲಿ ಕಾಮಗಾರಿಯನ್ನ ನಡೆಸಬೇಕಾಗುತ್ತೆ, ಗುಂಡಿ ಮುಚ್ಚುವ ಕೆಲಸವನ್ನ ಮಾಡಬೇಕು. ಆದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಮಾಡದೆ ಸುಮ್ಮನೆ ಒಂದ್ಸಲ ಗುಂಡಿಗಳಿದೆಯಾ ಅದನ್ನು ಮುಚ್ಚಿಬಿಡೋಣ. ಯಾಕಂದ್ರೆ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ನಗರಾಭಿವೃದ್ಧಿ ಸಚಿವರು, ಗುಂಡಿಗಳು ಇರಬಾರ್ದು ನಾನು ಬರುವಂತಹ ಸಂದರ್ಭದಲ್ಲಿ ಅಂತೇಳಿ. ಸೊ ಅವರು ಬರುವಾಗ ಯಾವುದೇ ಗುಂಡಿ ಇರಬಾರ್ದು, ಅದು ನಾಳೆ ಮಾತ್ರ ಇರುತ್ತೋ ಅಥವಾ ಇನ್ನೂ ಹಲವು ವರ್ಷ ಹಾಗೆ ಇರುತ್ತೋ, ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರುತ್ತೋ ಅನ್ನೋದಲ್ಲ. ಆದ್ರೆ ಅವರಿಗೆ ಈಗ ಇರುವಂತಹ ಗುಂಡಿಗಳು ಮುಚ್ಚಬೇಕು ಅನ್ನೋದಷ್ಟೇ. ಅದಕ್ಕೆ ವೈಜ್ಞಾನಿಕವಾಗಿ ಯಾವುದೇ ರೀತಿಯಾದಂತಹ ಏನ್ ಹೇಗ್ ಮಾಡಬೇಕು, ಯಾವ ರೀತಿಯಾಗಿ ಗುಂಡಿ ಮುಚ್ಚುವ ಕಾರ್ಯ ಮಾಡಬೇಕು, ಎಷ್ಟು ಟೆಂಪರೇಚರ್ ಅಲ್ಲಿ ಮಾಡಬೇಕು, ಜೊತೆಗೆ ಅಲ್ಲಿ ಹೀಟ್ಗೆ ಬೇಕಾದಂತಹ ರೀತಿ, ಡಾಂಬರೀಕರಣದ ವಿಚಾರ, ಯಾವುದು ಕೂಡ ತಲೆಗೆ ಹಾಕೊಳ್ತಾ ಇಲ್ಲ. ಒಟ್ಟಾರೆ ಗುಂಡಿ ಮುಚ್ಚುವ ಕೆಲಸ ಅಂತೂ ಆಗ್ತಾ ಇದೆ, ದುಡ್ಡು ಖರ್ಚು ಮಾಡುವಂತಹ ಕೆಲಸವನ್ನ ನಡೆಸ್ತಾ ಇದ್ದಾರೆ.